ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಂದು ನಡೀತಕ್ಕಂಥ ಪ್ರಚಾಯಿತ ಘಟನೆಗಳ ಬಗ್ಗೆ ಹೇಳಕ್ಕಿದ್ದೇನೆ ನಾಲ್ಕು ಪಾಯಿಂಟ್ ಜೀರೋ ಅನ್ಲಾಕ್ ಮಾರ್ಗಸೂಚಿಯಲ್ಲಿ ಏನೂ ಏನೂ ಇಲ್ಲ ಚಿತ್ರಮಂದಿರ ಈಜುಕೊಳ ಮನರಂಜನೆಯ ಪಾರ್ಕ್ಗಳು ಇವೆಲ್ಲ ಇರುವುದಿಲ್ಲ ಏನು ಇದೆ ಕ್ರೀಡೆ ಮನರಂಜನೆ ಇದೆ ಸಾಂಸ್ಕೃತಿಕ ಧಾರ್ಮಿಕವಾದ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಒಂದು ನೂರು ಜನರು ಭಾಗವಹಿಸಲು ಅವಕಾಶವನ್ನು ನೀಡಲಾಗಿದೆ ಎಷ್ಟನೇ ತರಗತಿಯ ಮಕ್ಕಳು ಶಾಲೆಗಳಿಗೆ ತೆರಳಿ ತೆರಳಲು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಪಾಲಕರ ಅನುಮತಿಯ ಮೇರೆಗೆ ಅವಕಾಶವಿದೆ ಎ ಐದರಿಂದ ಏಳು ಬಿ ಆರರಿಂದ ಎಂಟು ಸಿ ಒಂಬತ್ತರಿಂದ ಹನ್ನೆರಡು ಡಿ ಹನ್ನೆರಡರಿಂದ ಹದಿನೈದು ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಮಕ್ಕಳು ಶಾಲೆಗಳಿಗೆ ತೆರಳಲು ಮತ್ತು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಪಾಲಕರಿಂದ ಅನುಮತಿ ಪಡೆದುಕೊಂಡು ಶಾಲೆಗಳಿಗೆ ತೆರಳಬಹುದು ಎಂಬುದು ನಾಲ್ಕು ಪಾಯಿಂಟ್ ಜೀರೋ ಅನ್ಲಾಕ್ ಮಾರ್ಗಸೂಚಿಯಲ್ಲಿ ನೀಡ ಅನುಮತಿಯನ್ನು ನೀಡಲಾಗಿದೆ ಚಿತ್ರರಂಗದಲ್ಲಿ ಈಜುಕೊಳ್ಳಲೇ ಅನುಮತಿಯನ್ನು ನೀಡಲಾಗಿಲ್ಲ ಕ್ರೀಡೆ ಮನರಂಜನೆಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸಬಹುದಾಗಿದೆ ಕೊನೆಯ ಉಸಿರಳಿದ ಯಾವಾಗ ಆಚರಿಸಲಾಯಿತು ಮೊಹರಂನ ಕೊನೆಯ ದಿನವನ್ನು ಯಾವಾಗ ಆಚರಿಸಲಾಯಿತು ಆಗಸ್ಟ್ ಮೂವತ್ತೊಂದು ಆಗಸ್ಟ್ ಮೂವತ್ತು ಆಗಸ್ಟ್ ಇಪ್ಪತ್ತೊಂಬತ್ತು ಆಗಸ್ಟ್ ಇಪ್ಪತ್ತೆಂಟು ಆಗಸ್ಟ್ ಮೂವತ್ತೊಂದರಂದು ಸಾಂಸ್ಕೃತಿಕವಾದಂತಹ ಮುಸ್ಲಿಮರ ಹಬ್ಬವಾದಂತಹ ಮೊಹರಂನ ಕೊನೆಯ ದಿನವನ್ನು ಆಚರಿಸಲಾಯಿತು ಅಥವಾ ಆಗಸ್ಟ್ ಮೂವತ್ತೊಂದರಾಗಿತ್ತು ಯಾವ ಪ್ರವಾಸಿ ಕ್ಷೇತ್ರ ಅಥವಾ ಪಾರಂಪರಿಕ ಕ್ಷೇತ್ರದಲ್ಲಿ ಸಾಲು ಮಂಟಪದ ಛಾವಣಿಯು ಕುಸಿದಿದೆ ಎ ಹಂಪಿ ಬಿ ಬದಾಮಿ ಸಿ ಐಹೊಳೆ ಡಿ ಪಟ್ಟದಕಲ್ಲು ಹಂಪಿಯಲ್ಲಿ ಇರುವ ಸಾಲು ಮಂಟಪದ ಮೇಲ್ಛಾವಣಿ ಕುಸಿದಿದೆ ಈ ರೀತಿಯಾದಂಥ ಪಾರಂಪರಿಕ ಕ್ಷೇತ್ರವಾಗಿರುವ ಮತ್ತು ಪರವಕ್ಷಿ ಕ್ಷೇತ್ರಗಳಿಂದ ಯಾವತ್ತಲೂ ಕಂಗೊಳಿಸದಿರುವ ಹಂಪಿಯಲ್ಲಿ ಈಗ ಅದರಲ್ಲಿರುವಂಥ ಮಳೆಗಳಿಂದಾಗಿರ್ಬೋದು ಅಥವಾ ಪ್ರಾಕೃತಿಕ ಹಿನ್ನೆಲೆಯಿಂದ ಆಗಿರ್ಬೋದು ಅದರಿಂದ ಸಾಲು ಮಂಟಪದಲ್ಲಿ ಇರುವ ಮೇಲ್ಛಾವಣಿಯು ಕುಸಿದಿರುವ ಪ್ರಕರಣ ಕಂಡುಬಂದಿದೆ ಎಷ್ಟು ಹೆಕ್ಟೇರ್ ಭೂ ಪ್ರದೇಶಗಳ ಬಿತ್ತನೆ ಹೆಚ್ಚಾಗಿದೆ ಈ ಕೊರೋನಾ ಪ್ರ ಪ್ರದೇಶಗಳಲ್ಲಿ ಆದಂತಕ್ಕ ತಕ್ಕಂತಹ ಎಲ್ಲ ಅಂಶಗಳಲ್ಲಿ ಕಂಪೇರ್ ಮಾಡಿದರೆ ಎಷ್ಟು ಹೆಕ್ಟೇರಷ್ಟು ಭೂಪ್ರದೇ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಾದಂತಹ ಶೇಕಡ ಮೂರು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಿಗೆಯ ಪ್ರದೇಶವು ಪ್ರಗತಿ ಕಂಡುಬಂದಲ್ಲಿ ಒಂದು ಪಾಯಿಂಟ್ ಜೀರೋ ಎಂಟು ಎರಡು ಮತ್ತು ಒಂದು ಪಾಯಿಂಟ್ ಜೀರೋ ಏಳು ನಾಲ್ಕು ಎರಡು ಪಾಯಿಂಟ್ ಜೀರೋ ಏಳು ಮೂರು ಪಾಯಿಂಟ್ ಜೀರೋ ಏಳು ಒಂದು ಪಾಯಿಂಟ್ ಜೀರೋ ಎಂಟು ಎರಡರಷ್ಟು ಹೆಕ್ಟೇರ್ ಭೂ ಪ್ರದೇಶದಲ್ಲಿ ಬಿತ್ತನೆ ಹೆಚ್ಚಾಗಿದೆ ಈಗ ರಾಜ್ಯದಲ್ಲಿರುವ ಮೀಸಲಾತಿ ಪ್ರಮಾಣ ಯಾವ ರೀತಿಯಾಗಿದೆ ಪ್ರವರ್ಗ ಒಂದು ಶೇಕಡಾ ನಾಲ್ಕು ಟು ಎ ಶೇಕಡ ಹದಿನೈದು ಟು ಬಿ ಶೇಕಡ ನಾಲ್ಕು ತ್ರೀ ಎ ಶೇಕಡಾ ನಾಲ್ಕು ತ್ರೀ ಬಿ ಶೇಕಡಾ ಐದು ಎಸ್ ಯು ಶೇಕಡಾ ಹದಿನೈದು ಎಸ್ ಟಿ ಶೇಕಡ ಮೂರು ಈ ರೀತಿಯಾದಂತಹ ಶ ಪ್ರಮಾಣ ಮೀಸಲಾತಿ ಪ್ರಮಾಣ ಈಗ ಸದ್ಯ ರಾಜ್ಯದಲ್ಲಿ ಪ್ರಚಲಿತವಾಗಿ ಇದೆ ಚುನಾವಣೆಯಲ್ಲಿ ಯಾವ ಬದಲಾವಣೆಯನ್ನು ಗಮನಾರ್ಹವಾಗಿ ತೆಗೆದುಕೊಂಡು ಬರಲಾಗಿದೆ ಒಂದೇ ದೇಶ ಒಂದೇ ಚುನಾವಣೆ ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ಒಂದೇ ರೀತಿಯಾದಂತಹ ಚುನಾವಣೆಯನ್ನು ನಡೆಸಬೇಕೆಂಬ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಚುನಾವಣೆ ನಡೆಸುವ ಇದರಿಂದ ಸಮಯವು ಮತ್ತು ಯಾವುದೇ ರೀತಿ ಶಕ್ತಿ ಕೂಡ ಅಪವ್ಯಯವಾಗದಂತೆ ಅವುಗಳನ್ನು ತಡೆಯುವುದು ಮುಂದಾಗಿದೆ ಆದ್ದರಿಂದ ಈ ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಇಡೀ ದೇಶದ ತುಂಬೆಲ್ಲ ಒಂದೇ ರೀತಿಯ ಚುನಾವಣೆ ಒಂದೇ ದೇಶ ಒಂದೇ ಚುನಾವಣೆಯನ್ನು ನಡೆಸಬೇಕು ಎಂಬ ಮಹತ್ತರವಾದ ಯೋಚನೆಗೆ ಈಗ ಚಾಲನೆ ಸಿಕ್ಕಂತೆ ಆಗಿದೆ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ತಯಾರಿಗಳನ್ನು ನಡೆಸಿಕೊಳ್ಳಲಾಗುತ್ತದೆ ಖೇಲ್ ರತ್ನ ಪ್ರಶಸ್ತಿ ಯಾರ್ಯಾರಿಗೆ ಯಾರ್ಯಾರು ಸ್ವೀಕರಿಸಿದರು ರಾಣಿ ರಾಮ್ಪಾಲ್ ಮಣಿಕಾ ಭಾದ್ರಾ ಮರಿಯಪ್ಪನ್ ತಂಗವೇಲು ಡಿ ಎಲ್ಲರೂ ಈ ಮೇಲಿನ ಎಲ್ಲರೂ ರಾಣಿ ರಾಮ್ಪಾಲ್ ಅವರು ಮಣಿನ ಭಾತ್ರ ಅವರು ಮರಿಯಪ್ಪನ್ ತಂಗಮೇಲು ಅವರು ಖೇಲ್ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಭಾರತದ ಹಿರಿಯ ಕೋಚ್ ಹೃದಯಾಘಾತದಿಂದ ವೃದ್ಧರಾಗಿದ್ದರು ಇವರು ದ್ರೋಣಾಚಾರ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿತ್ತು ಆದರೆ ಅದೇ ಇವರು ಸ್ವೀಕರಿಸಿ ಪ್ರಶಸ್ತಿಯನ್ನು ಸ್ವೀಕರಿಸುತ್ತೇನೆ ಅವರು ಹೃದಯಾಘಾತದಿಂದ ಪಿದರು ಅವರ ಹೆಸರು ಪುರುಷೋತ್ತಮ್ ರೈ ಆಗಿತ್ತು ಆದರೆ ವಿದ್ಯೆ ಆಟವೇ ಬೇರೆ ಇದ್ದಂತೆ ಹನ್ನೊಂದು ಗಂಟೆ ವೇಳೆಗಾಗಷ್ಟರಲ್ಲಿಯೇ ಸಮಾರಂಭದಲ್ಲಿ ಅವರ ಹೆಸರನ್ನು ಕರೆಯಬೇಕಾಗಿತ್ತು ಆದರೆ ಅವರಿಗೆ ಅದೇ ಸಮಯಕ್ಕೆ ಅವರ ಪಾರ್ಥಿವ ಶರೀರಕ್ಕೆ ಚಿತ ಚಿತೆಯ ಸ್ಪರ್ಶವಾಗಿತ್ತು ಇವರು ದ್ರೋಣಾಚಾರ ಪ್ರಶಸ್ತಿಯನ್ನು ಬದುಕಿದ್ದರೆ ಸ್ವೀಕರಿಸ್ತಾ ಇದ್ದರು ಗೌರವದಿಂದ ಭಾರತದ ಅತ್ಯಂತ ಹಿರಿಯರಾದಂತಹ ಕೋಚ್ ಇವರಾಗಿದ್ದರು ಆದ್ದರಿಂದ ಅನೇಕ ಕ್ರೀಡಾಳುಗಳು ಕೂಡ ಮತ್ತು ರಿಜುಜಿ ಅವರು ಕೂಡ ಇವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದರು ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಗಿವ್ ಯು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ ಥ್ಯಾಂಕ್ ಯು